ನಮಸ್ಕಾರ, ರಿಯಲ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಪುಂಜಿಕಸ್ಥಲ ಅಪ್ಸರೆಯು ಹನುಮಂತನಿಗೆ ಜನ್ಮ ನೀಡಿದ ಕಥೆ ನಿಮಗೆ ಗೊತ್ತಿದೆಯಾ? ಬಹಳ ಹಿಂದಿನ ಕಾಲದಲ್ಲಿ ದೇವಗುರುವಾದ ಬೃಹಸ್ಪತಿಯು ಒಂದು ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದನು. ಪುಂಜಿಕಸ್ಥಲ ಎಂಬ ಅಪ್ಸರೆಯು ವಿಶೇಷ ಶ್ರದ್ಧೆಯಿಂದ ಮುನಿಯ ಸೇವೆಯನ್ನ ಮಾಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಈ ಮುನಿಯನ್ನು ಮದುವೆಯಾಗಿ ಒಳ್ಳೆಯ ಮಗುವನ್ನು ಪಡೆಯಬೇಕು ಎಂಬ ಆಸೆಯೂ ಹುಟ್ಟಿತು. ತತ್ಕ್ಷಣವೇ ಅವಳು ಹಿಂದೆ ಮುಂದೆ ಯೋಚಿಸದೆ ಬೃಹಸ್ಪತಿಯ ಬಳಿಗೆ ಹೋಗಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ತಾಳೆ. ಒಮ್ಮೆ ಕೇಳಿ ಸುಮ್ಮನಾಗಲಿಲ್ಲ, ಪದೇ ಪದೇ ಪೀಡಿಸತೊಡಗಿದಳಂತೆ. ಮೊದಲು ಇವಳ ಕೋರಿಕೆಗೆ ಆಶ್ಚರ್ಯಪಟ್ಟು ನಿರಾಕರಿಸಿದ ಮುನಿಯು ಕಡೆಗೆ ಅವಳ ಚೇಷ್ಟೆಗಳಿಂದ ಬೇಸತ್ತು, ಕಪಿಯಂತೆ ಆಡುತ್ತಿರುವ ನೀನು ಕಪಿಯೇ ಆಗು ಎಂದು ಶಾಪ ಕೊಟ್ಟನಂತೆ. ಕೆಟ್ಟ ಮೇಲೆ ಬುದ್ಧಿ ಬಂದಿತು ಎಂಬಂತೆ ಭ್ರಾಂತಳಾದ ಪುಂಜಿಕಸ್ಥಲೆಯು ತನ್ನನ್ನು ಕ್ಷಮಿಸಿ ಶಾಪ ವಿಮೋಚನೆ ಮಾಡಬೇಕೆಂದು ಬೃಹಸ್ಪತಿಯನ್ನು ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಬೃಹಸ್ಪತಿಯು ಹೇಳಿದನು, ಪುಂಜಿಕಸ್ಥಲೆ, ನಿನ್ನ ಸೌಂದರ್ಯದ ಬಗೆಗೆ ನಿನಗೆ ತುಂಬ ಗರ್ವವಿದೆ. ಚಿಂತಿಸಬೇಡ, ನೀನು ವಾನರಿಯಾದರೂ ಸುಂದರಿಯಾಗಿಯೇ ಇರುವೆ. ಮಹಾಮಹಿಮನಾದ ಮಗನನ್ನು ಪಡೆದು ಅನಂತರ ಸ್ವರ್ಗಕ್ಕೆ ಹಿಂದಿರುಗುವೆ ಅಂತ ಹೇಳ್ತಾರೆ. ಮುಂದೆ ಪುಂಜಿಕಸ್ಥಲೆಯು ಅಂಜನಾ ಎಂಬ ವಾನರ ಸ್ತ್ರೀಯಾಗಿ ಹುಟ್ಟಿದಳು. ಸುಮೇರು ಪರ್ವತದಲ್ಲಿನ ಕಾಡಿನಲ್ಲಿ ಕೇಸರಿ ಎಂಬ ಮಹಾಪರಾಕ್ರಮಿಯಾದ ವಾನರ ರಾಜನು ರಾಜ್ಯವಾಳ್ತಾ ಇದ್ದನು. ಆ ಕೇಸರಿಯು ಅಂಜನೆಯನ್ನು ಮದುವೆಯಾಗಿ ತನ್ನ ರಾಣಿಯನ್ನಾಗಿ ಮಾಡಿಕೊಳ್ತಾರೆ. ಅಂಜನೆಯು ಶ್ರೇಷ್ಠನಾದ ಮಗನನ್ನ ಪಡೆಯಲು ಪರ್ವತ ಶಿಖರವೊಂದರಲ್ಲಿ ಕುಳಿತು ತಪಸ್ಸು ಮಾಡತೊಡಗಿದಳು. ಒಮ್ಮೆ ಶಿವಪಾರ್ವತಿಯರು ವಾನರ ರೂಪವನ್ನು ಧರಿಸಿಕೊಂಡು ಹಿಮಾಲಯ ಪರ್ವತದ ತಪ್ಪಲಿನ ಕಾಡುಗಳಲ್ಲಿ ವಿಹರಿಸ್ತಾ ಇದ್ರು. ಆಗ ಗರ್ಭಿಣಿಯಾಗಿದ್ದ ಪಾರ್ವತಿಯು, ಕಪಿಯ ರೂಪದ ಮಗುವನ್ನು ಹೆರಲು ನನಗೆ ಇಷ್ಟವಿಲ್ಲ, ಈಗ ನಾವೇನು ಮಾಡೋಣ ಅಂತ ಶಿವನನ್ನು ಕೇಳ್ತಾಳೆ. ಶಿವನು ಆಗ ಹೇಳ್ತಾನೆ, ಅಂಜನೆ ಎಂಬ ಶ್ರೇಷ್ಠಳಾದ ವಾನರ ಸ್ತ್ರೀಯು ಮಹಿಮಾವಂತನಾದ ಮಗನು ತನಗಾಗಲೆಂದು ಬಯಸಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ, ಅವಳಿಗೆ ಈ ಮಗುವನ್ನು ಕೊಡೋಣ. ಹೀಗೆ ಹೇಳಿದ ಶಿವನು ವಾಯುದೇವನನ್ನು ಕರೆದು ಪಾರ್ವತಿಯ ಗರ್ಭವನ್ನು ಅಂಜನೆಗೆ ಸ್ಥಳಾಂತರಿಸುವಂತೆ ಆಜ್ಞೆ ಮಾಡ್ತಾನೆ. ಅಂತೆಯೇ ವಾಯುದೇವನು ಮಾಡಲು ಕಾಲಕ್ರಮದಲ್ಲಿ ಅಂಜನೆಯು ಪುಟಕ್ಕೆ ಹಾಕಿದ ಬಂಗಾರದ ಬಣ್ಣವನ್ನು ಹೊಂದಿದ್ದ ಹೊಳೆಯುತ್ತಿದ್ದ ಮಗುವೊಂದಕ್ಕೆ ಜನ್ಮ ನೀಡ್ತಾಳೆ. ಅಂಜನೆಯ ಮಗನು ಆಂಜನೇಯನೆಂದೇ ಪ್ರಸಿದ್ಧನಾದನು. ಹೀಗೆ ಪುಂಜಿಕಸ್ಥಲ ಅಪ್ಸರೆಯು ಹನುಮಂತನಿಗೆ ಜನ್ಮ ನೀಡಿದ ಕತೆ ಇದಾಗಿದೆ. ಆತ್ಮೀಯರೇ, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.